ನಮಸ್ಕಾರ, ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಇವತ್ತೊಂದು ಸ್ಪೆಷಲ್ ಅಡುಗೆನ ನಿಮಗೆ ತೋರಿಸ್ತೀನಿ. ಇಲ್ಲಿ ನಾನು 1/2 kg ಚೀನಿಕಾಯಿ ಅಥವಾ ಸಿಹಿಗುಂಬಳಕಾಯಿ, 1/2 kg ಸುವರ್ಣಗೆಡ್ಡೆ, ಸುವರ್ಣಗೆಡ್ಡೆನ ಕತ್ತರಿಸಿ ನೀರಲ್ಲಿ ಹಾಕಿಡಬೇಕು, ಹಾಗೆ 1/2 cup ಅಲಸಂದೆ ಕಾಳನ್ನ ನೆನೆಸಿಟ್ಕೊಂಡಿದ್ದೀನಿ. ಈ ಮೂರು ಪದಾರ್ಥಗಳನ್ನ ಒಂದು ಕುಕ್ಕರಲ್ಲಿ ತಗೊಂಡು 1 ಚಮಚದಷ್ಟು ಉಪ್ಪು, 1/2 ಚಮಚದಷ್ಟು ಅಚ್ಚಕಾರದ ಪುಡಿ, 1 ಚಿಟಿಕೆ ಅರಶಿನ, 1¼ ಕಪ್ ನೀರು ಹಾಕಿ ಮೆತ್ತಗೆ ಬೇಯಿಸ್ಕೊಳ್ಬೇಕು. ಸುವರ್ಣಗೆಡ್ಡೆ ಇಲ್ಲ ಅಂತಂದರೆ ಈ ಚೀನಿಕಾಯನ್ನೇ 1/2 kg ಬದಲು 1/2 kg ಬಳಸ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಈ ಟೈಮಲ್ಲಿ ಮಸಾಲೆಗೆ 1 ಕಪ್ ತೆಂಗಿನ ತುರಿ, 1 ಚಮಚ ಜೀರಿಗೆ, 1 ರಿಂದ 2 ಹಸಿಮೆಣಸು ಹಾಕಿ ನುಣ್ಣಗೆ ಅರೆದು ಪಕ್ಕಕ್ಕಿಟ್ಕೊಳ್ಬೇಕು. ಈ ತರಕಾರಿ ಮತ್ತು ಕಾಳು ಬೆಂದಾದ್ಮೇಲೆ ತರಕಾರಿ ಸ್ವಲ್ಪ ಮೆತ್ತಗೆ ಬೇಯುತ್ತೆ, ಸೊ ಯೋಚನೆ ಮಾಡಬೇಡಿ, ಹಾಗೆ ಬೇಯಬೇಕು. ಅದಕ್ಕೆ ಅರ್ಧಿರೋ ಮಸಾಲೆನ ಹಾಕಿ ನೀರು ಹೆಚ್ಚು ಹಾಕಕ್ಕೆ ಹೋಗಬೇಡಿ, ಚೆನ್ನಾಗಿ ಒಂದ್ಸಲ ಮಚ್ಚಿ ಕುದಿಸ್ಬೇಕು. ರುಚಿಗೆ ತಕ್ಕ ಹಾಗೆ ಉಪ್ಪನ್ನು ಹಾಕಬೇಕು. ಆಗಲೇ 1 ಚಮಚ ಹಾಕಿರೋದ್ರಿಂದ ನಾನೀಗ ಮತ್ತೆ 1 ಚಮಚ ಹಾಕಿದೆ. ಉಪ್ಪು ಹಾಕಿದ್ಮೇಲೆ ಮತ್ತೊಂದ್ಸಲ ಮಚ್ಚಿ ಚೆನ್ನಾಗಿ 1-2 ನಿಮಿಷ ಕುದಿಸಿ ಸ್ಟೌ ಆಫ್ ಮಾಡಿದ್ರೆ ಆಯಿತು. ಇದು ಕೇರಳದವರಿಂದ ನಾನು ಕಲ್ತಿರೋ ಅಡುಗೆ, ಇದೊಂದು ಅಡುಗೆ ಅವ್ರದ್ದು ನನಗೆ ತುಂಬ ಇಷ್ಟ ಆಯಿತು, ತುಂಬ ರುಚಿಯಾಗಿರುತ್ತೆ, ನೀವು ಟ್ರೈ ಮಾಡಲೇಬೇಕು. ಇದಕ್ಕೆ ಈ ಥರ ಕುದಿಸಿದ ಮೇಲೆ ಒಂದು ಸ್ಪೆಷಲ್ ಒಗ್ಗರಣೆ ಮಾಡಬೇಕು. ಅದಕ್ಕೆ 2 ಟೇಬಲ್ ಚಮಚ ಎಣ್ಣೆ ಬಿಸಿ ಮಾಡಿ, 1/2 ಚಮಚ ಸಾಸಿವೆ, 1 ಒಣಮೆಣಸು, ಸ್ವಲ್ಪ ಕರಿಬೇವು, 1 ಈರುಳ್ಳಿ ಸಣ್ಣದಾಗಿ ಹೆಚ್ಚಿರೋದು, ಇವಿಷ್ಟನ್ನು ಹಾಕಿ ಒಗ್ಗರಣೆ ಮಾಡ್ತಾ ಇದ್ದೀನಿ. ಈರುಳ್ಳಿ ಮೆತ್ತಗಾಗಿ ಸ್ವಲ್ಪ ಕಂದು ಬಣ್ಣ ಬರಬೇಕು, ಅಲ್ಲಿವರೆಗೆ ಹುರಿಬೇಕಾಗುತ್ತೆ. ಅದಾದ್ಮೇಲೆ 1/2 ಕಪ್ಪಿಗೆ ಸ್ವಲ್ಪ ಕಡಿಮೆ ಅಷ್ಟು ತೆಂಗಿನ ತುರಿ ಹಾಕಿ ಅದು ಸಹ ಸ್ವಲ್ಪ ಕಂದು ಬಣ್ಣ ಬರಬೇಕು, ಅಲ್ಲಿವರೆಗೆ ಹುರಿದು ಈಗಾಗಲೇ ಕುದಿಸಿದ್ವಲ್ಲ ಗೊಜ್ಜು, ಅದಕ್ಕೆ ಇದನ್ನು ಹಾಕಿ ಚೆನ್ನಾಗಿ ಒಂದ್ಸಲ ಮಚ್ಚಿ ಅನ್ನ ಅಥವಾ ಚಪಾತಿ ಜೊತೆ ಬಡಿಸಿದ್ರೆ ಆಯಿತು. ತಣ್ಣಗಾದ್ಮೇಲೆ ಅದು ಗೊಜ್ಜು ಥರ ಈ ಥರ ಗಟ್ಟಿಯಾಗುತ್ತೆ, ಚೆನ್ನಾಗಾಗುತ್ತೆ, ತುಂಬ ರುಚಿಯಾಗಿರುತ್ತೆ. ನೀವು ಮಾಡಿ ನೋಡಿ, ನಿಮ್ಗೆ ಇಷ್ಟ ಆಯ್ತಾ ಅಂತ ಹೇಳಿ. ನಿಮಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.